ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ. ನಾನು ಶಶಿಕುಮಾರ್. ತಿರುಪತಿ ತಿಮ್ಮಪ್ಪ ವಿಶ್ವದ ಅತ್ಯಂತ ಶ್ರೀಮಂತ ದೇವರು ಎಂದೇ ಪ್ರಸಿದ್ಧಿ ಪಡೆದಿರುವ ತಿಮ್ಮಪ್ಪನಿಗೆ ಅದೆಷ್ಟೋ ಭಕ್ತರಿದ್ದಾರೆ. ಇದೀಗ ತಿಮ್ಮಪ್ಪನಿಗೆ ದಂಪತಿಯಿಂದ ಕೋಟಿ ರೂಪಾಯಿ ಕಾಣಿಕೆ ನೀಡಿರುವುದು ಸುದ್ದಿಯಾಗಿದೆ. ಅಚ್ಚರಿಯ ವಿಷಯ ಏನಪ್ಪ ಅಂದರೆ, ಹಿಂದೂ ಧರ್ಮದ ದೇವರಿಗೆ 1 ಕೋಟಿ ರೂಪಾಯಿ ಕಾಣಿಕೆ ಕೊಟ್ಟಿರೋದು ಮುಸ್ಲಿಂ ದಂಪತಿ. ಹೌದು, ತಮಿಳುನಾಡಿನ ಚೆನ್ನೈ ಮೂಲದ ಸುಬಿನಾ ಬಾನು ಮತ್ತು ಅಬ್ದುಲ್ ಗನಿ ಎಂಬ ದಂಪತಿ ತಿರುಪತಿ ತಿರುಮಲ ದೇವರಿಗೆ 1 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಈ ಪೈಕಿ 87 ಲಕ್ಷ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಮತ್ತು ಪಾತ್ರೆಗಳನ್ನು ದೇವರ ಸನ್ನಿಧಿಗೆ ನೀಡಿದರೆ 15 ಲಕ್ಷ ರೂಪಾಯಿಯ ಡಿಮ್ಯಾಂಡ್ ಡ್ರಾಫ್ಟನ್ನು ಪ್ರಸಾದಂ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದಾರೆ. ದಂಪತಿ ನೀಡಿದ ಚೆಕ್ಕನ್ನು ಟಿಟಿಡಿ ಅಧಿಕಾರಿ ಎವಿ ಧರ್ಮ ಸ್ವೀಕರಿಸಿದ್ದು ಕುಟುಂಬದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲ, ಟಿಟಿಡಿಯ ಅರ್ಚಕರು ಕುಟುಂಬಕ್ಕೆ ವೇದಾಶೀರ್ವಾದ ಮಾಡಿದ್ದು ಬಳಿಕ ತಿರುಪತಿ ತಿರುಮಲದ ಲಡ್ಡು ಪ್ರಸಾದವನ್ನು ಕುಟುಂಬಕ್ಕೆ ನೀಡಿದ್ದಾರೆ. ಸೊ ಇದಾಗಿತ್ತು ತಿರುಪತಿ ತಿರುಮಲನಿಗೆ ಮುಸ್ಲಿಂ ಕುಟುಂಬವೊಂದು 1 ಕೋಟಿ ರೂಪಾಯಿ ದೇಣಿಗೆ ನೀಡಿರುವ ಸ್ಟೋರಿ. ಇದೇ ರೀತಿಯ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.